Yes, they are the murderers. ನೆನಪಿದೆ ತಾನೆ? ಬಸವನ್ ಗುಡಿ ತಾನೆ, 10 ಮಿನಿಟ್ಸ್ ಅಲ್ಲಿ ಇರ್ತೀನಿ, ಬೇಗ ಬಂದ್ಬಿಡು. ಸರಿ ಆಯ್ತು, ಆಮೇಲೆ ಕಾಲ್ ಮಾಡ್ತೀನಿ. ಹಲೋ, ಕರ್ಕೊಂಡು ಬರ್ತಿದ್ದೀನಾ? ಯಾವುದೇ ರೀತಿ ಡೌಟ್ ಬರಬಾರ್ದು ಮಗ, ಲೇಟ್ ಆಯ್ತು, ಬೇಗ ಬಾರೋ. ಹಾ, ಬಂದೆ ಬಂದೆ. ಓಕೆ, ಬಾಯ್ ಬಾಯ್. ಬಾಯ್ ಮಗ, ತುಂಬ ದೂರ ಹೋಗ್ಬೇಕು. ಹೇಳಿದ್ಯಲ್ಲ ಅವಳಿಗೆ ಬರೋದಕ್ಕೆ? ಎಲ್ಲ ಹೇಳಿದ್ದೀನಿ, ಬಾರೋ. ಓಕೆ, ನಡಿ ಗಡಿ ತೆಗಿ. ಹಾ ಅನ್ವಿ, ಇನ್ 10 ಮಿನಿಟ್ಸಲ್ಲಿ ನಾನು ಇರ್ತೀನಿ, ಡೋಂಟ್ ವೆರಿ. ಓಕೆ, ಅಲ್ಲೇ ನನ್ನ ಫ್ರೆಂಡ್ ಮನೆ ಇರೋದು. ಹಲೋ ಹಲೋ ಅನ್ವಿ, ಏನಾಯ್ತು ಅನ್ವಿ? ಲೇಟ್ ಆಯ್ತು, ಒಳಗೆ ಹೋಪ. ಮೆಸೇಜ್ ಅಂತ ರಿಪ್ಲೈ ಮಾಡ್ತಿಲ್ಲ ಹೆಣ್ಣು. ಛೇ, ಮಗ ಹೇಳು, ಮಲಗಿದ್ದೀನಿ ಹೇಳು. ಏನಿಲ್ಲ ಕಣೋ, ಒಂದು ಹೆಲ್ಪ್ ಬೇಕಿತ್ತು. ಹೇಳೋ. ನಾನು ನನ್ನ ಗರ್ಲ್ ಫ್ರೆಂಡ್ ಆಚೆ ಹೋಗ್ತಾ ಇದ್ದೀವಿ, ಪ್ಲೀಸ್ ಸ್ವಲ್ಪ ಗಾಡಿ ಬೇಕಾಗಿತ್ತು. ಓ ಶಿಟ್, ಒಂದು ಸೆಕೆಂಡ್ ತಡಿ, ನಾನು ನಿಂಗೆ ಕಾಲ್ ಮಾಡ್ತೀನಿ, ಓಕೆನಾ? ಲೋ ಲೋ ಮಗ, ಮಾಡ್ತೀನಿ ತಡಿಯೋ. ಓ ಶಿಟ್, ನನ್ನ ಬೈಕು. ಯಾರು ಅಟ್ಯಾಕ್ ಮಾಡಿರ್ಬೋದು ನನ್ನ? ಛ, ಬೈದಲ್ಲಿ ಮುಖ ಸಮೇತ ನೋಡಿಲ್ಲ.
ಸರಿ, ಫಸ್ಟ್ ಇಲ್ಲಿಂದ ಹೋಪ. ಈಸ್ಟ್ ಎಂಡ್ ಡಿ ಮೇನ್ ರೋಡ್. ಈ ಜಾಗ ಎಲ್ಲೋ ಕಂಡಂಗಿತ್ತಲ್ಲ. ಈ ಜಾಗ ನ್ಯೂಸ್ ಫೀಡಿಂಗ್ ಓದಿದ್ನಲ್ಲ, ಹಾಗಾದ್ರೆ ಅವ್ನು ನಂಗೆ ಕೊಲ್ಲೋಗಿ ಬಂದಿದ್ನ. ಎಂತ ಆಗ್ತಿದೆ ನನಗೆ. ಓ ಮ್ಯಾನ್, ಒಂದೂ ತಿಳಿತಿಲ್ಲ. ಫಸ್ಟ್ ಇಲ್ಲಿಂದ ಹೋಪ. ಫಸ್ಟ್ ಈ ಮ್ಯಾಟ್ರ್ ನನ್ವಿತಾಗ ಹೇಳಬೇಕು. ಇದೇನಿದು, ಅವಳ ಜೊತೆ ಚಾಟ್ ಮಾಡಿರೋದೇ ಕಾಣಿಸ್ತಾ ಇಲ್ಲ. ಮೊಬೈಲಲ್ಲಿ ಒಂದ್ಸಲ ಕಾಂಬ. ಮೊಬೈಲಲ್ಲೂ ಇಲ್ವಲ್ಲ. ಹಾಗಾದ್ರೆ ನಾನು ಇಷ್ಟು ದಿನ ಚಾಟ್ ಮಾಡ್ತಾ ಇದ್ದಿದ್ದು. Says that there may be existence of spirit sense. Not bro, spirit sense anta. Hello, this is 21st century. Try not to believe all this bullshit, okay? Irbodo, yarig gotto. Research madine helirtare. I believe in sixth sense, not in this nonsense. Ait bidappa. Hey Kush, illodu? Yado hudgi 12 gante ratige park hatra hogibit satogidala. Bekai bilgidala. ತಪ್ಪು ಮಾತಾಡ್ತಿದ್ಯಾ ಬ್ರೋ, ಪಾಪ ಅವ್ರ ಪಮ್ಮನ ಬಗ್ಗೆ ಯೋಚನೆ ಮಾಡಿದ್ಯಾ, ಮಗಳನ್ನ ಕಳ್ಕೊಂಡ್ರು. ಅಲ್ಲ, 12 ಗಂಟೆ ರಾತ್ರಿ ಕಳಿಸ್ತಾರಲ್ಲ, ಅವ್ರೆಂತ ಪೇರೆಂಟ್ಸ್ ಇರಬೇಕು. ಯಾಕೆ ಎಲ್ರಿಗೂ ಸರ್ಕಾಸ್ಟಿಕ್ ಆಗಿ ಕಾಮೆಂಟ್ ಕೊಟ್ಬಿಡ್ತೀಯಾ, ಏನು ಗೊತ್ತಿಲ್ದಂಗೆ? ಹಲೋ, ಛೆ, ಹೋಗಿ ಹೋಗಿ ಇವನ ಹತ್ರ ಮಾತಾಡ್ತೀನಲ್ಲ. ಬ್ರೋ, ಶಿ ಡಿಸರ್ವ್ಸ್ ಇಟ್. ನೀ ನಂಬರ್, ವಾಟ್ಸಪ್ ನಂಬರ್ ಏನು ಕೊಡಲ್ವಾ? ಹಾಗಾದ್ರೆ ಸಿಗೋಣ. ರಿಯಲಿ? ಓ ಮೈ ಗಾಡ್. ಓಕೆ, ನೋ ಪ್ರಾಬ್ಲಮ್. ಇದನ್ನ ಇನ್ವೆಸ್ಟಿಗೇಟ್ ಮಾಡಿಲ್ಲ ಅಂದ್ರೆ ನಾನು ಪ್ರೆಸ್ಸಲ್ಲಿದ್ದು ಅವಮಾನ. ಸರಿ, ಫಸ್ಟ್ ಕುಶಾಲ್ ಕಾಲ್ ಮಾಡೋಣ. ಹೇಳು ವಂಶಿ. ಸರಿ, ಒಂದು 5 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಇರು. ಆ ಆರ್ಟಿಕಲ್ ಬರ್ತಿರೋ ರಿಪೋರ್ಟರ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರು ಸಾಕು. ಹಲೋ ಕುಶ್. ಹಲೋ ವಂಶಿ, ಅವ್ರ ನಂಬರ್ ಸಿಕ್ತು ತಗೋ. ಒಂದು ಸೆಕೆಂಡ್ ತಡಿ, ಸ್ಪೀಕರ್ ಆನ್ ಮಾಡ್ಕೊತೀನಿ. ಹಲೋ, ಕಬೀರ್ ಖಾನ್ ಅವರಾ ಸರ್? ಛೇ, ಯಾಕೆ ಕಬೀರ್ ಖಾನ್ ಅವರು ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡಿಲ್ಲ? ನನಗಿನ್ನು ಉಳಿದಿರೋದು ಒಂದೇ ದಾರಿ. ಹಲೋ ವಂಶಿ, ಅನ್ವಿತಾ ಮರ್ಡರ್ ಮೇಲೆ ಯಾರೋ ಅರೆಸ್ಟ್ ಆಗಿದ್ರಂತೋ, ಪ್ರೂಫ್ ಸಿಗದೆ ಬೇಲಿಂದ ಈಚೆ ಬಂದಿದ್ದಾರೋ. ಓ, ಮೇ ಬಿ ಅವ್ರ ತಂದೆಗಿರೋ ಇನ್ಫ್ಲೂಯೆನ್ಸಿಂದ ಈಚೆ ಬಂದಿದ್ದಾರೋ. ಆ್ಯಂಡ್ ದ ಥಿಂಗ್ ಈಸ್, ಹುಡ್ಗ ಲಾ ಪ್ರಾಕ್ಟೀಸ್ ಮಾಡಿದ್ದಾನೆ. ಓ ಹೌದಾ? ಮತ್ತೆ ನನಗೆ ನಿನ್ನಿಂದ ಇನ್ನೊಂದು ಹೆಲ್ಪ್ ಆಗಬೇಕು. ಕೇಳು ಬ್ರೋ, ನಿನಗಿಲ್ಲ ಅಂತೀನ. ಕೊಲೆ ಆಗಿರೋ ಹುಡುಗಿ ಅಡ್ರೆಸ್ಸು ಆ್ಯಂಡ್ ದೆನ್ ಫೋನ್ ನಂಬರು, ಅವೆರಡೂ ಪಿಂಗ್ ಮಾಡಿಬಿಡು. ಓಕೆನಾ? ಖಂಡಿತ ಸಿಗುತ್ತೆ, ಅಫ್ಕೋರ್ಸ್. ಓಕೆ ಬ್ರೋ, ಬಾಯ್. ಕುಶಾಲ್ ಏನಾದರೂ ಅನ್ವಿತಾ ಅಡ್ರೆಸ್ ಕಳಿಸಿದ್ರೆ ಅದರಿಂದ ಏನಾದರೂ ಹೆಲ್ಪ್ ಆದರೂ ಆಗ್ಬೋದು. ಯಾರು ಇದು? ಅನ್ವಿತಾ ಅವ್ರ ಮನೆನಾ?
ಹೌದು, ನೀವು? ನಾನು ವಂಶಿ ಅಂತ. ನೀವು ಯಾರು ಅಂತ ಗೊತ್ತಾಗಿಲ್ವಲ್ಲ. ನಾ ಅವ್ರ ತಮ್ಮ. ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಆಯ್ತು, ಬನ್ನಿ ಒಳಗೆ. ಇಲ್ಲ ಇಲ್ಲ, ಹೊರಗಡೆನೆ ಮಾತಾಡೋಣ. ಆಯ್ತು, ಟೂ ಮಿನಿಟ್ಸ್ ಬರ್ತೀನಿ. ಸಮಥಿಂಗ್ ಇಸ್ ಟ್ರೈಂಗ್ ಟು ಕನ್ವೇ ಎ ಮೆಸೇಜ್. ನನ್ನ ಮೇಲೆ ಅಟ್ಯಾಕ್ ಆಗಿದ್ದು, ನಿಮ್ಮ ಅಕ್ಕನ ಸಾವು, ಇವೆರಡೂ ಒಂದೇ ವ್ಯಕ್ತಿ ಅನ್ನೋದು ಕಾರಣ ಆಗಿದ್ದರೆ, ಅವರು ಪೊಲೀಸ್ಗೆ ಹಿಡ್ಕೊಟ್ಬಿಟ್ರೆ ನನ್ನ ಎಲ್ಲ ಪ್ರಶ್ನೆಗೆ ಉತ್ತರನೂ ಸಿಗುತ್ತೆ, ನಿಮ್ಮ ಅಕ್ಕನ ಸಾವಿಗೆ ನ್ಯಾಯನೂ ಸಿಗುತ್ತೆ. ನಮ್ಮಕ್ಕ ಆ ಥರ ಹುಡುಗಿ ಅಲ್ಲ, ತುಂಬ ಒಳ್ಳೆ ಒಳಗಿದ್ರು. ಹೀಗೆ ಕೇಳ್ತೀನಂತ ಬೇಜಾರು ಮಾಡ್ಕೊಂಬಿಡಿ. ನಿಮ್ಮ ಅಕ್ಕನಿಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ರಾ? ಹೌದು, ಇದ್ದರು. ಆದರೆ ನಾನು ನೋಡಿಲ್ಲ. ನಾನು ಯಾರೋ ಲವ್ ಮಾಡ್ತೀನಿ ಅಂದ್ಬಿಟ್ಟು ಹೇಳಿದ್ಲು, ಸಪ್ರೇಸಾಗಿ ಹೇಳ್ತೀನಿ ಅಂದ್ಬಿಟ್ಟು ಹೇಳಿದ್ಲು. ಯಾಕೆ ಅಂದರೆ ಅವ್ರ ಸಾವಿಗೆ ಅವ್ರ ಪ್ರೀತಿನೇ ಯಾಕೆ ಕಾರಣ ಆಗಿರಬಾರ್ದು? ಆ ಡೌಟ್ ನನಗಿದೆ. ಆದರೆ ಹೆಂಗೆ ಕಂಡುಹಿಡಿಯೋದು? ವಿ ಹ್ಯಾವ್ ನೋ ಕ್ಲೂ. ಇರುತ್ತೆ, ಇದ್ದೇ ಇರುತ್ತೆ. ದೇರ್ ಮಸ್ಟ್ ಬಿ ಸಮ್ ಕ್ಲೂ. ಅವ್ರದ್ದು ಎಫ್ ಬಿ ಪ್ರೊಫೈಲ್ ಏನಾದರೂ ನಿಮ್ಗೆ ಗೊತ್ತಾ? ಹ್ಞೂ ಹ್ಞೂ, ಗೊತ್ತು. ಓಕೆ, ಅದ್ರಲ್ಲಿ ಸರ್ಚ್ ಮಾಡಿದ್ರೆ ನಮಗೇನಾದರೂ ಲಿಂಕ್ ಸಿಗ್ಬೋದು. ಹ್ಞೂ, ಒನ್ ಸೆಕೆಂಡ್. ಈ ಪೋಸ್ಟ್ ನೋಡು, ಇಟ್ ಸೇಸ್ ಸಮ್ಥಿಂಗ್. ಮಕ್ಕನ ಪ್ರೊಫೈಲು ಪಬ್ಲಿಕ್ ಇದೆಯಾ? ಹಾಂ ಇದೆ. ಚೆಕ್ ಮಾಡು. ನಿಮ್ಮಕ್ಕಂದು ರೀಸೆಂಟ್ ಫ್ರೆಂಡ್ ಲಿಸ್ಟ್ ತೆಗಿ. ಈ ಪೋಸ್ಟಲ್ಲಿ ಏನೋ ಇದೆ, ದ ಸನ್ಶೈನ್ಸ್ ಓನ್ಲಿ ಫಾರ್ ಮೀ. ವೇಟ್ ವೇಟ್ ವೇಟ್, ಈ ನೇಮ್ಗೆ ಸಂಬಂಧಪಟ್ಟಿರೋ ಯಾವುದಾದ್ರೂ ಹೆಸರಿದೆಯಾ ನೋಡು? ಲೈಕ್ ರವಿ, ಲೈಕ್ ಪ್ರಜ್ವಲ್. ಹೇ ವೇಟ್ ವೇಟ್ ವೇಟ್, ಈ ಜಾಗ, ಐ ನೋ ದಿಸ್ ಪ್ಲೇಸ್. ಇಲ್ಲಿಂದ ತುಂಬಾ ಹತ್ರ. ಕಮ್ ಕಮ್ ಕಮ್, ಲೆಟ್ಸ್ ಗೋ. ಕಮ್. ಓಕೆ ಓಕೆ, ಹೋಗೋಣ. ಒಂದು ನಿಮಿಷ, ನಿನ್ನ ಹೆಸರು ಸೂರ್ಯ ಅಂತಾನ? ಹಾಂ. ನಿನಗೆ ಅನ್ವಿತಾ ಗೊತ್ತಾ? ಗೊತ್ತು. ನಾನು ಅವಳು ಲವ್ ಮಾಡ್ತಾ ಇದ್ದೆ. ಏನು ಮಾಡಿದೆ ನನ್ನ ಸಿಸ್ಟರ್ನ? ಹಾಂ ಬಿಡೋ ಬಿಡೋ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ಬಿಡೋ, ರಿಲ್ಯಾಕ್ಸ್ ಬಿಡೋ, ಕೂತ್ಕೊಂಡು ಮಾತಾಡೋಣ, ಸುಮ್ಮನೆ ಬಿಡೋ. ಆ್ಯಕ್ಚುಲಿ ನಂದು ಅವಳದು ಎಫ್ ಬಿನಲ್ಲೇ ಲವ್ ಆಗಿತ್ತು. ನಾನು ಅವಳು ಮೀಟ್ ಮಾಡೋಣ ಅಂದ್ಕೊಂಡ್ವಿ. ಅನ್ಫಾರ್ಚುನೇಟ್ಲಿ ಅವತ್ತೇ ನನಗೆ ಆಕ್ಸಿಡೆಂಟ್ ಆಯಿತು, ಮೀಟ್ ಮಾಡೋದಕ್ಕಾಗಿಲ್ಲ. ನಿನ್ನ ಎಕ್ಸ್ಪ್ಲನೇಷನ್ ನನಗೆ ಬೇಕಾಗಿಲ್ಲ. ನನ್ನ ಸಿಸ್ಟರ್ನ ಎಲ್ಲಿ ಕರೆದೆ, ಏನು ಮಾಡಿದೆ? ಆ್ಯಕ್ಚುಲಿ ಬಸವನಗುಡಿಯಲ್ಲಿ ಮೀಟ್ ಮಾಡಬೇಕಿತ್ತು, ಆದರೆ ನನ್ನ ಫ್ರೆಂಡು ಇಲ್ಲೇ ಬರೋದಕ್ಕೆ ಹೇಳ್ದ. ಯಾರು ನನ್ನ ಫ್ರೆಂಡು? ದೇವ ಅಂತ. ಎಲ್ಲಿದ್ದಾನ ಅವನು? ಇಲ್ಲೇ ಪಾರ್ಕ್ ಹತ್ರನೇ ಮನೆ. ಪಾರ್ಕ? ಪಾರ್ಕ್ ಹತ್ರನ? ಇವಾಗ ಎಲ್ಲಿದ್ದಾನೆ ಅವನು? ಮನೆಯಲ್ಲೇ ಇರ್ತಾನೆ. ಫೋನ್ ಮಾಡು. ಹಲೋ ಮಗ ದೇವ, ಮನೆ ಹತ್ರನಾ? ಸರಿ ಆಯಿತು, ಮನೆ ಹತ್ರನೇ ಇದ್ದಾನಂತೆ. ನಡಿ, ಕಮ್ ಹೋಗೋಣ, ಲೆಟ್ಸ್ ಗೋ. ಏನು ಮಾಡಿದೆ ನಾ ಅಕ್ಕಣ್ಣ ಇಬ್ಬರು ಸೇರ್ಕೊಂಡು? ಯಾಕೆ ನಾನು ಅಕ್ಕನ ಪಾರ್ಕ್ ಹತ್ರ ಬರಕ್ಕೆ? ಯಾರೋ ಬಿಡು ವಂಶಿ. ಹಲೋ ಮಗ, ಅನ್ವಿತಾ ಬ್ರದರೋ? ಬಿಡ ಬಿಡ, ರಿಲ್ಯಾಕ್ಸ್, ಬಾ ಕೂತ್ಕೊಂಡು ಮಾತಾಡೋಣ. ಅವತ್ತು ಸೂರ್ಯಂಗೆ ಬರ್ತಡೇ ಇತ್ತು. ಅವರಿಬ್ರು ಫಸ್ಟ್ ಟೈಮ್ ಮೀಟ್ ಆಗ್ತಿದ್ರು. ನಾನು ಅವರಿಬ್ಬರು ಮೀಟಿಂಗ್ ಸರ್ಪ್ರೈಸ್ ಆಗಿರಲಿ ಅಂತ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿದ್ದೆ. ಆದರೆ ಹೋಗೋವಾಗಲೇ ನಮ್ಮಿಬ್ರಿಗೂ ಆಕ್ಸಿಡೆಂಟ್ ಆಗೋಯ್ತು. ಅದಾದಮೇಲೆ ಗೊತ್ತಾಯಿತು ಅವಳು ಸತ್ತೋಗಿದ್ದಾಳೆ ಅಂತ. ವಿ ವರ್ ಹೆಲ್ಪ್ಲೆಸ್, ಸಾರಿ. ಸುಳ್ಳು ಹೇಳ್ತಿದ್ದೀರಿ ನಾವಿಬ್ಬರು. ದಯವಿಟ್ಟು ನಾವು ಹೇಳೋದನ್ನು ನಂಬಿ. ನಂಬದ ನಿಮ್ಮನ್ನ? ಸುಮ್ಮನೆ ಬಿಡಲ್ಲ ನಿಮ್ಮನ್ನ, ಪೊಲೀಸ್ಗೆ ಇಟ್ಕೊಡ್ತೀನಿ. ಶಿವ, ಅವ್ರು ಹೇಳೋದು ಸ್ವಲ್ಪ ಯೋಚನೆ. ಏನು ಹೇಳ್ತಾರೆ ಇವರು? ಅವತ್ತಿನ ಪರಿಸ್ಥಿತಿ ಹಾಗಿದ್ರು ಇರ್ಬೋದು, ಯಾರಿಗೆ ಗೊತ್ತು? ಇಲ್ಲ ವಂಶಿ, ಯಾವುದೇ ಕಾರಣಕ್ಕೆ ಇವ್ರು ಡ್ರಾಮಾನ ನಂಬಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬೇಡ ಶಿವ, ಬೇಡ. ಯಾರಿಗೆ ಮೆಸೇಜ್ ಮಾಡ್ತಾ ಇದೆಯಾ? ಫೋನ್ ಕೊಡಿಲ್ಲಿ. ನನ್ನ ಗರ್ಲ್ ಫ್ರೆಂಡ್ ನನ್ನ ಮೀಟ್ ಮಾಡ್ತೀನಿ ಅಂದಿಲ್ಲ.
ಅವಳಿಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಡು, ಇವತ್ತಲ್ಲ ಯಾವತ್ತೂ ಮೀಟ್ ಮಾಡಲ್ಲ ಅಂದ್ಬಿಟ್ಟು. ಕಾಲ ಅವಳ ನಂಬರ್ ಅಲ್ಲ, ಅವಳು ವಾಟ್ಸಪ್ ನಂಬರ್ ಕೂಡ ನನ್ನ ಹತ್ರ ಇಲ್ಲ. ಫಸ್ಟ್ ಟೈಮ್ ಮೀಟ್ ಆಗ್ತಿದ್ವಿ ಇವತ್ತು. ಆದರೆ ದೇವ, ಯಾವಾಗ ಸಿಗ್ತೀನಿ ಅಂದಿದ್ಲು? ಇವತ್ತು ರಾತ್ರಿ 9 ಗಂಟೆಗೆ. ಎಷ್ಟು ದಿನದಿಂದ ಚಾಟ್ ಮಾಡ್ತಿದ್ದೀರಾ? ತುಂಬ ತಿಂಗಳಿಂದ. ಡೇಟ್ ಗೊತ್ತಾ, ಎಷ್ಟು ದಿನದಿಂದ ಚಾಟ್ ಮಾಡ್ತಿದ್ದೀರಾ ಅಂತ? ಡೇಟ್ ಗೊತ್ತಿಲ್ಲ, ಬಟ್ ನಾನು ಸೂರ್ಯಾಂಕ್ ಒಟ್ಟಿಗೆ ಕಮಿಟ್ ಆದ್ವಿ. ಹಾಗಾದರೆ ಸೂರ್ಯಾಂಕ್ ಅನ್ವಿತಾನ್ ಮೀಟ್ ಮಾಡೋದು ಗೊತ್ತಿತ್ತ ಅವಳಿಗೆ? ಹೌದು, ಇನ್ವೈಟ್ ಮಾಡಿದೆ. ಗೈಸ್, ಇಟ್ಸ್ ಎ ಟ್ರ್ಯಾಪ್. ವಾಟ್? ಏನು ಹೇಳ್ತಿದ್ಯಾ? ಹೌದು, ಇದು ನಮ್ಮೆಲ್ಲರನ್ನು ಕೊಲೆ ಮಾಡೋಕ್ಕೆ ಮಾಡಿರೋ ಪ್ಲ್ಯಾನ್. ಎಸ್ ಗೈಸ್, ಇವ್ರ ಅಕ್ಕನ ಕೊಂದಿದ್ದು, ನನ್ನ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ದು, ಮತ್ತೆ ನಿನ್ನ ಕೊಲಕ್ಕೆ ಈಗ ಪ್ಲ್ಯಾನ್ ಮಾಡಿರೋದು, ಎಲ್ಲದನ್ನು ಒಂದೇ ವ್ಯಕ್ತಿ. ಬಟ್ ವೈ, ಯಾಕೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ? ಯಾರವನು? ನಮ್ಮ ಅಕ್ಕನ ಯಾಕೆ ಕೊಲೆ ಮಾಡಬೇಕು ಅವನು? ನಮ್ಮ ಅಕ್ಕಗೂ ಅವನಿಗೆ ಏನು ಸಂಬಂಧ? ಸಂಬಂಧ ಇದೆ. ನೀವು ಹೇಳ್ತಿರೋದೆಲ್ಲ ನಿಜನೇ ಆದರೆ ಅದನ್ನು ಏಕೆ ಕಂಡುಹಿಡಿಯೋದು? ದೇವ, ಅವಳು ನಿನ್ನ ಎಲ್ಲಿ ಮೀಟ್ ಮಾಡ್ತೀನಿ ಅಂದಿದ್ಲು? ಸೌತ್ ಆ್ಯಂಡ್ ಪಾರ್ಕ್ ಹತ್ರ. ಸೌತ್ ಆ್ಯಂಡ್ ಪಾರ್ಕ್ ಹತ್ರನಾ? ನಡೀರಿ ಈಗಲೇ ಅಲ್ಲಿಗೆ. ಇನ್ನು ತಡ ಮಾಡೋದು ಬೇಡ, ಈಗಲೇ ಎಲ್ಲರೂ ಅಲ್ಲಿಗೆ ಹೋಗೋಣ. ನಡಿ ಹೋಗೋಣ. ಯಾರು ನೀನು? ನೀನು ಅವಿನಾಶ್ ತಾನ? ಹೌದು, ನಾನೇ ಅವಿನಾಶ್. ನಿಮ್ಮ ಅಕ್ಕನ ಸಾವಿನ ಕೇಸಲ್ಲಿ ಒಳಗೋದವನು ನಾನೇ. ಕಬೀರ್ ಬರೀತಿದ್ದ ಕ್ರೈಮ್ ಆರ್ಟಿಕಲ್ನ ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೆ ಅಂತ ಅನ್ವಿತಾ ಮರ್ಡರ್ ಕೇಸ್ನಲ್ಲಿ ಟ್ರ್ಯಾಪ್ ಮಾಡಿಬಿಟ್ರು. ಅನ್ವಿತಾ ಸಾವಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಜೈಲಿಂದ ಹೊರಬಂದ ನಾನು ಮೊದಲು ಮೀಟ್ ಮಾಡಿದ್ದೆ ಕಬೀರ್ನ. ಆದರೆ ಇವರು ನನ್ನ ದಾರಿ ತಪ್ಪಿಸ್ತಿದ್ದಾರೆ ಅಂತ ಗೊತ್ತಾಯಿತು. ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳುವಾಗ ಗೊತ್ತಾಯಿತು ಅವಳಿಗೊಬ್ಳು ತಂಗಿ ಇದ್ಲು, ಅವಳು ಸುಸೈಡ್ ಕೂಡ ಆಗಿದೆ ಅಂತ. ಬಟ್ ಅವ್ರ ತಂಗಿ ಕೊಲೆಗೂ ನಮ್ಮನ್ನ ಕೊಲೆ ಮಾಡೋ ಪ್ರಯತ್ನ ಪಡೋದಕ್ಕೆ ಏನು ಸಂಬಂಧ? ನಿನಗೆ ಜೋಯಾ ಗೊತ್ತಾ?
ಸೋಯಾ ಸೋಯಾ ಭಯ್ಯ, ನಾನು ಪ್ರಪೋಸ್ ಮಾಡಿರೋದನ್ನ ಜಹೀರ್ ಫ್ರೆಂಡ್ಸ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಕಮೆಂಟ್ ಕೊಡ್ತಿದ್ದಾರೆ. ವಿಡಿಯೋ ಮಾಡಿದವ್ರನ್ನ ಮತ್ತು ಏನೂ ಗೊತ್ತಿಲ್ಲದಿರ ಕಮೆಂಟ್ ಮಾಡೋರನ್ನ ಸಾಯಿಸೋಷ್ಟು ಕೋಪ ಬರ್ತಿದೆ. ಬಟ್ ಐ ಆಮ್ ಹೆಲ್ಪ್ಲೆಸ್, ಮಾಫ್ ಕರ್ದೋ ಭಯ್ಯ. ಸೊ ಸುಸೈಡ್ ಮಾಡ್ಕೊಂಡಿರೋ ಕಬೀರ್ ತಂಗಿಗೂ ಹಾಗೂ ಕೊಲೆ ಆಗಿರೋ ಅನ್ವಿತಾಗೂ ಏನಾದರೂ ಸಂಬಂಧ ಇರ್ಬೋದು ಅಂತ ನಾನು ಕಬೀರ್ನ ಫಾಲೋ ಮಾಡಿದೆ. ಆ್ಯಂಡ್ ಕೇಸ್ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡಿದೆ. ಟು ಮೇಕ್ ಶೋರ್ ಮೈಸೆಲ್ಫ್ ದ್ಯಾಟ್ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ರೈಟ್, ನಾನು ಕಬೀರ್ನ ಕೂಡ ಫಾಲೋ ಮಾಡ್ತಾ ಇದ್ದೆ. ಆ್ಯಂಡ್ ನಾನು ಅಂದ್ಕೊಂಡಿರೋ ಹಾಗೆ ಅವರು ಒಂದಿನ ಒಬ್ಬರನ್ನ ಕೊಲೆ ಮಾಡೋಕೆ ಹೋಗಿದ್ರು. ಆ್ಯಂಡ್ ಅದು ಬೇರೆ ಯಾರೂ ಅಲ್ಲ, ವಂಶೀನ. ಆ್ಯಂಡ್ ಆ ಮೂಮೆಂಟೇ ಗೊತ್ತಾಯಿತು ವೀಡಿಯೋ ಅಪ್ಲೋಡ್ ಮಾಡಿದವ್ರನ್ನ, ಕಮೆಂಟ್ ಮಾಡಿದವ್ರನ್ನ, ಕಬೀರ್ ಕೊಲೆ ಮಾಡ್ತಾ ಬರ್ತಾ ಇದ್ದಾನೆ. ಸೊ ದ್ಯಾಟ್ ನಿನಗೇನಾದರೂ ಅಪಾಯ ಆಗ್ಬೋದು ಅಂತ ನಾನು ನಿನ್ನ ಫಾಲೋ ಮಾಡಿದೆ. ನೀನು ಫಾಲೋ ಮಾಡ್ತಾ ಗೊತ್ತಾಯಿತು ನೀನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀಯಾ ಅಂತ. ಸೊ ನೀನು ಕಬೀರ್ನ ಮೀಟ್ ಮಾಡಬಾರ್ದು ಅಂತ ನಾನು ನಿನ್ನ ಮಿಸ್ಲೀಡ್ ಮಾಡಿದೆ. ಆ್ಯಂಡ್ ಫೋನಲ್ಲಿ ಕಬೀರ್ ಅಂದ್ಕೊಂಡು ನೀನು ನನ್ನ ಹತ್ರ ಮಾತಾಡಿದೆ. ನಿನ್ನಿಂದಲೇ ಕಬೀರ್ನ ರೆಡ್ ಎಂಡ್ ಆಗಿ ಹಿಡಿಯೋದು ಅಂತ ಈ ಟೈಮ್ಗೆ ನಾನು ಕಾಯ್ತಾ ಇದ್ದೆ. ಆ್ಯಂಡ್ ನನ್ನ ಪ್ಲ್ಯಾನ್ ಪ್ರಕಾರನೇ ಕಬೀರ್ ಇವಾಗ ಜೈಲಲ್ಲಿದ್ದಾನೆ, ನೀವಿಲ್ಲಿದ್ದೀರಾ. ಅಕಾರ್ಡಿಂಗ್ ಟು ಲಾ ಅವ್ನು ಇವತ್ತು ಜೈಲಲ್ಲಿದ್ದಾನೆ, ಬಟ್ ನಿಜವಾದ ಮರ್ಡರರ್ಸ್ ಇನ್ನೂ ಆರಾಮಾಗೇ ಇದ್ದಾರೆ ಅಲ್ವಾ. ಜೈಲಿಗೆ ಹೋಗಿರೋ ಕಬೀರ್ಗೆ ನ್ಯಾಯ ಸಿಗಲ್ಲ, ಅವ್ನ ತಂಗಿ ಕೂಡ ವಾಪಸ್ ಬರಲ್ಲ ಅಲ್ವಾ. ಏನ್ರೋ ತಲೆ ಎತ್ತರೋ? ಈಗಾರು ಗೊತ್ತಾಯ್ತಾ ಕಬೀರ್ ಖಾನ್ಗೂ ನಿಮಗೂ ಏನು ಸಂಬಂಧ ಅಂತ? ಸಾಯ್ತಿರೋ ಜೀವ ನೋಡಿದ್ರೆ ಬದಸೋದು ಬಿಟ್ಟು ವಿಡಿಯೋ ಮಾಡಿ ಸಾಯ್ತಿರಲ್ಲ ನೀವೆಲ್ಲ ಮನುಷ್ಯರ? ಅಪ್ಲೋಡ್ ಆಗಿರೋ ಸೋರ್ಸು ಒರಿಜಿನಲ್ಲೋ ಡುಪ್ಲಿಕೇಟೋ ಗೊತ್ತಿಲ್ಲದೆ ಕಾಮೆಂಟ್ ಮಾಡ್ತಿರಲ್ಲ ನೀವೆಲ್ಲ ಎಜುಕೇಟೆಡ್ಸಾ? ಇದರಿಂದ ಬೇರೊಬ್ಬರ ಜೀವನ ಮೇಲೆ ಎಷ್ಟು ಪರಿಣಾಮ ಆಗತ್ತೆ ಅನ್ನೋದು ನಿಮಗೇನಾದರೂ ಗೊತ್ತಾ? ಟೆಕ್ನಾಲಜಿ ಟೆಕ್ನಾಲಜಿ ಇದೆ ಅಂತ ಈ ರೀತಿ ಮಾಡಬೇಕಾ? ಖುಷಿ ಪಡಬೇಕಾ ಇದಕ್ಕೆ ನಾವು? ಇದು ನಮ್ಮ ಕಥೆಯಲ್ಲಿ ಬರೋ ಪಾತ್ರಗಳ ಸಿಚುಯೇಷನ್ ಮಾತ್ರ ಅಲ್ಲ, ಪ್ರತಿಯೊಬ್ಬರದು ಅದರಲ್ಲೂ 90% ಯಂಗ್ಸ್ಟರ್ಸ್ದು ಕರೆಂಟ್ ಸಿಚುಯೇಷನ್ ಇದೇನೆ. 2010 2018 ಫೇಸ್ಬುಕ್ ಕ್ರೈಮ್ ರೇಟು ಸುಮಾರು 39% ಇನ್ಕ್ರೀಸ್ ಆಗಿದೆ. ಈ ಟೆಕ್ನಾಲಜಿ ಅಪ್ಲಿಕೇಶನ್ಸು ಆಪ್ಷನ್ಸು ಇದೆಲ್ಲದರ ಜೊತೆಗೆ ನಮಗೆ ಅದನ್ನು ಯೂಸ್ ಮಾಡೋ ಕರೆಕ್ಟ್ ವೇ ಗೊತ್ತಿದ್ರೆ ಈ ಥರ ಸಿಚುಯೇಷನ್ಸ್ಗಳು ಬರೋದಿಲ್ಲ. ವಿತ್ ಗ್ರೇಟ್ ಟೆಕ್ನಾಲಜಿ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎನಿ ಟೈಮ್ ಆ್ಯಕ್ಟಿವ್ ಆಗಿರೋ ನಾವು ಟ್ಯಾಗ್ ಮಾಡೋದು, ಶೇರ್ ಮಾಡೋದು, ಅನ್ನೆಸೆಸರಿ ಕಾಮೆಂಟ್ಸ್ ಮಾಡೋದ್ರಲ್ಲೇ ಕ್ರೇಜ್ ಜಾಸ್ತಿ ಆದರೆ ಅದರಿಂದ ಇನ್ನೊಬ್ಬರ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಯೋಚನೆ ಸಹಿತ ಮಾಡೋದಿಲ್ಲ. ನಾವು ಯಾವುದನ್ನು ಶೇರ್ ಮಾಡಬೇಕು, ಯಾವುದನ್ನು ಕಾಮೆಂಟ್ ಮಾಡಬೇಕು ಅಂತ ಗೊತ್ತಿದ್ರೆ ಸಾಕು. ಸೊ ಈ ಕಿರುಚಿತ್ರದಿಂದ ನಿಮಗೆಲ್ಲ ಒಂದೇ ಸಂದೇಶ, ಥಿಂಕ್ ಬಿಫೋರ್ ಯು ರಿಯಾಕ್ಟ್ ಇನ್ ಸೋಷಿಯಲ್ ಮೀಡಿಯಾಸ್.